ನೀವು ಒರಗಿ ಕೂರ್ತಿದ್ರೆ ನಿಮ್ಮ ಅಂಗಾಂಗಗಳು ತುಂಬಾನೇ ನರಳತ್ವೆ. ಬೇರೆ ಯಾವುದೇ ಭಂಗಿಗಿಂತಲೂ ಈ ಭಂಗಿಯಲ್ಲಿ ದೀರ್ಘ ಸಮಯದವರೆಗೆ ಕೂರಬಹುದು. ಇದು ಅತ್ಯಂತ ಆರಾಮದಾಯಕ ಭಂಗಿ. ದೇಹ ಮತ್ತು ಮನಸ್ಸನ್ನು ಬಳಸುವ ನಿಮ್ಮ ಸಾಮರ್ಥ್ಯ ಅಗಾಧ ಪ್ರಮಾಣದಲ್ಲಿ ಹೆಚ್ಚುತ್ತೆ. ಈಗ ದೇಹದಲ್ಲಿ ಮೂಳೆಗಳ ಆರಾಮ, ಸ್ನಾಯುಗಳ ಆರಾಮ, ಅಂಗಾಂಗಗಳ ಆರಾಮ, ಜೀವಶಕ್ತಿಯಲ್ಲಿನ ಆರಾಮ ಅಂತಿರುತ್ತೆ. ಈಗ ನೀವು ಆರಾಮ ಕುರ್ಚಿಯಲ್ಲಿ ಕೂತಿದ್ರೆ ನಿಮ್ಮ ಸ್ನಾಯುಗಳು ಆರಾಮಾಗಿರುತ್ತವೆ. ಆದರೆ ಆರಾಮ ಕುರ್ಚಿಯಲ್ಲಿ ಕೂತಾಗ ನಿಮ್ಮ ಕೀಲುಗಳು ಯಾವಾಗಲೂ ಕಷ್ಟಪಡುತ್ತವೆ. ಗಮನಿಸಿದ್ದೀರಾ? ಒಂದು ಕೆಲಸ ಮಾಡಿ, ಕಾರಲ್ಲಿ ಹಿಂದಕ್ಕೆ ಚಾಚಿರೋ ಸೀಟಲ್ಲಿ ಕೂತು ಪ್ರಯಾಣಿಸಿ. ನೀವು ಅಲ್ಲಿಗೆ ತಲುಪುವಷ್ಟರಲ್ಲಿ ತುಂಬಾನೇ ಆಯಾಸಗೊಂಡಿರ್ತೀರಿ. ನೇರವಾಗಿ ಕೂತಿದ್ರೆ ಆ ರೀತಿ ಆಗಲ್ಲ, ಯಾಕೆಂದರೆ ಸ್ನಾಯುಗಳು ಮಾತ್ರ ರಿಲ್ಯಾಕ್ಸ್ ಆಗಿರುತ್ತವೆ. ನೀವು ಮೈಯನ್ನು ಚಾಚೋಕ್ಕೆ ಬಯಸೋದು ಸ್ನಾಯುಗಳು ಆಯಾಸಗೊಂಡಾಗ ಮಾತ್ರ ವಾಸ್ತವವಾಗಿ, ಆದರೆ ಮೂಳೆಗಳಿಗೆ ಇಷ್ಟ ಆಗಲ್ಲ. ಮೂಳೆಗಳು ಪೂರ್ತಿಯಾಗಿ ಚಾಚೋದನ್ನ ಇಷ್ಟಪಡುತ್ತವೆ, ಹೀಗೆ ಅರ್ಧ ಚಾಚೋದನ್ನಲ್ಲ, ಯಾಕೆಂದರೆ ಅತಿಯಾದ ಒತ್ತಡ ಇರುತ್ತೆ. ನಿಮ್ಮ ಅಂಗಾಂಗಗಳು ಅದನ್ನು ಇಷ್ಟನೇ ಪಡಲ್ಲ. ಈ ಭಾಗದಲ್ಲಿರೋ ಎಲ್ಲ ಅಂಗಗಳು ಬೆಣೆ ಹಿಡಿಕೆ ಪಟ್ಟಿಯಿಂದ ಫಿಕ್ಸ್ ಆಗಿರಲ್ಲ, ಅವು ಬಲೆಯಲ್ಲಿ ಹೀಗೆ ನೇತಾಡ್ತಿರುತ್ತವೆ ಅಲ್ವಾ? ನೀವು ಹೀಗೆ ಮಾಡಿದರೆ ನಿಮ್ಮ ಲಿವರ್ ಅಲುಗಾಡುತ್ತೆ. ಹೌದಾ ಅಲ್ವಾ? ಹೌದಾ ಅಲ್ವಾ? ನಿಮ್ಮ ಹೃದಯನೂ ಸಡಿಲವಾಗಿ ಹೀಗಿದೆ, ಒಂಥರ ಉಯ್ಯಾಲೆ ಮಧ್ಯೆ ಹೀಗೆ ಫಿಕ್ಸ್ ಆಗಿದೆ. ಈಗ ನೀವು ಹೀಗೆ ಒರಗಿದರೆ, ಅದರಲ್ಲೂ ಚಲಿಸ್ತಾ ಇದ್ರೆ, ನಿಮ್ಮ ಅಂಗಾಂಗಗಳು ತುಂಬಾನೇ ಕಷ್ಟ ಅನುಭವಿಸುತ್ತವೆ. ಗೊತ್ತಾಯ್ತಾ? ಚಲಿಸ್ತಾ ಇದ್ರೆ ನೀವು ಯಾವಾಗಲೂ ಹೀಗೆ ಕೂತಿರಬೇಕು, ನೇರವಾಗಿ. ಆಗ ಅಂಗಾಂಗಗಳು ಹೆಚ್ಚು ಹಿತಕರ ಸ್ಥಿತಿಯಲ್ಲಿ ಇರುತ್ತವೆ. ನಿಮಗೆ ಅತ್ಯಂತ ಆರಾಮದಾಯಕವಾದ ಭಂಗಿಯಲ್ಲಿ ಕೂರಬೇಕು, ಹೆಚ್ಚಾಗಿ ಚಕ್ಕಳ ಮಕ್ಕಳ ಹಾಕಿ, ಯಾಕೆಂದರೆ ದೇಹಕ್ಕೆ ಆರಾಮಾಗಿರುತ್ತೆ. ಈ ಭಂಗಿಲಿ ದೇಹವು ನೆಲದೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರುತ್ತೆ, ಅಂದರೆ ಪ್ರತಿ ಚದರ ಇಂಚಿನ ಮೇಲೆ ಬೀಳೋ ಭಾರ ತುಂಬಾ ಕಡಿಮೆ ಇರುತ್ತೆ. ಕೂರೋ ನಿಮ್ಮ ಸಾಮರ್ಥ್ಯ ಉತ್ತಮವಾಗಿರುತ್ತೆ, ಯಾಕೆಂದರೆ ಭಾರ ಕೇವಲ ಪೃಷ್ಠದ ಮೇಲಲ್ಲ, ಎಲ್ಲ ಕಡೆ ಹರಡಿರುತ್ತೆ. ಅದರಿಂದಾಗಿ ಚಕ್ಕಳ ಮಕ್ಕಳ ಹಾಕಿ ಕೂರೋದು ಸುಲಭ ಅನಿಸುತ್ತೆ. ಚಕ್ಕಳ ಮಕ್ಕಳ ಹಾಕಿ ಕೂರೋದು ಯಾಕೆಂದರೆ ದೇಹನ ಚೆನ್ನಾಗಿ ಸಿದ್ಧಗೊಳಿಸಿದರೆ ಇದು ಅತ್ಯಂತ ಆರಾಮದಾಯಕವಾಗಿರುತ್ತೆ. ಬೇರೆಲ್ಲ ರೀತಿಗಿಂತ ಚಕ್ಕಳ ಮಕ್ಕಳ ಹಾಕಿ ದೀರ್ಘ ಸಮಯದವರೆಗೆ ಕೂರಬಹುದು, ಯಾಕೆಂದರೆ ನೆಲದೊಂದಿಗೆ ಅತಿ ಹೆಚ್ಚು ಸಂಪರ್ಕ ಇರುತ್ತೆ, ಅಂದರೆ ದೇಹದ ಭಾರ ಹಂಚಲ್ಪಟ್ಟಿರುತ್ತೆ. ಅದರಿಂದಾಗಿ ಆರಾಮವಾಗಿ ಕೂರಬಹುದು. ಯೋಗ ವಿಜ್ಞಾನವು ನಿಮ್ಮ ಪರಮ ಶ್ರೇಯಸ್ಸಿಗೆ ಪ್ರಬಲ ಸಾಧನಗಳನ್ನು ಹೊಂದಿರೋದಲ್ಲದೆ ನಿಮ್ಮ ಸೌಖ್ಯಕ್ಕೆ ಏನನ್ನು ಶಮನ ಮಾಡೋ ನಿಟ್ಟಿನಲ್ಲೂ ಉಪಯುಕ್ತ ಸಾಧನಗಳನ್ನು ನೀಡುತ್ತೆ. ಈ ಸಾಧನಗಳನ್ನು ಉಪಯೋಗ ಅಂತ ಕರೆಯಲಾಗುತ್ತೆ. ಸಡಿಲಜ ಉಪಯೋಗದ ಒಂದು ಭಾಗವನ್ನು ಸಡಿಲಜ ಅಂತಾರೆ. ಸಡಿಲಜ ಅಂದರೆ ಸಡಿಲತೆಯಿಂದ ಜನಿಸಿದ್ದು ಅಂತ. ಸ್ನಾಯು ಮತ್ತು ಮೂಳೆಗಳ ವ್ಯವಸ್ಥೆನ ಸಡಿಲಗೊಳಿಸೋದಷ್ಟೇ ಅಲ್ಲ, ಇದು ಶಕ್ತಿ ವ್ಯವಸ್ಥೆಯನ್ನೂ ಸಡಿಲಗೊಳಿಸುತ್ತೆ. ಜೀವ ವ್ಯವಸ್ಥೆಯನ್ನು ಸಿದ್ಧಗೊಳಿಸೋಕ್ಕೆ, ಪ್ರಚೋದಿಸೋಕ್ಕೆ ನೆರವಾಗುತ್ತೆ. ದಿಕ್ಕು ಸಂಬಂಧಿತ ಚಲನೆ ಇದಕ್ಕೆ ಸರಳವಾದ ವಿಧಾನ. ಇದು ಸ್ನಾಯುಗಳಿಗೆ ಯಾವುದೇ ಹಾನಿ ಉಂಟಾಗದಂತೆ ವ್ಯಾಯಾಮವನ್ನು ಕೊಡುತ್ತೆ. ಕೀಲುಗಳಲ್ಲಿ ಶಕ್ತಿ ಸಂಚಯವಾಗೋ ಕೇಂದ್ರಗಳಿವೆ, ಅವುಗಳನ್ನು ಸಕ್ರಿಯಗೊಳಿಸೋದ್ರಿಂದ ಜೀವ ವ್ಯವಸ್ಥೆಯಲ್ಲಿ ಎಲ್ಲಾನೂ ಕಿಚ್ಚೆದ್ದು ಸಕ್ರಿಯಗೊಳ್ಳುತ್ತೆ. ಈ ಮೂರು ಅಂಶಗಳನ್ನು ನಿಮ್ಮ ಉಸಿರು, ನಿಮ್ಮ ಯೋಚನೆ ಮತ್ತು ನಿಮ್ಮ ಅರಿವನ್ನು ಸರಿಯಾದ ಸಂಯೋಜನೆಯಲ್ಲಿ ಬಳಸಿದ್ರೆ ನಿಧಾನವಾಗಿ ನೀವು ಮತ್ತು ನಿಮ್ಮ ದೇಹದ ನಡುವೆ ಸ್ವಲ್ಪ ಅಂತರ ಬರೋದನ್ನ ನೋಡ್ತೀರಿ. ನೀವು ಮತ್ತು ದೇಹ ಮನಸ್ಸುಗಳ ಸಂಯೋಜನೆ ಪರಸ್ಪರ ದೂರ ನಿಂತರೆ ದಿಢೀರನೇ ನೀವು ನೋಡ್ತೀರಿ, ದೇಹ ಮನಸ್ಸನ್ನು ಬಳಸೋ ನಿಮ್ಮ ಸಾಮರ್ಥ್ಯ ಅಗಾಧವಾಗಿ ಹೆಚ್ಚುತ್ತೆ. ಸದ್ಯ ನೀವು 1-10 ಎಣಿಸಿದರೆ
ಅದರಲ್ಲಿ ಗರಿಷ್ಠವಾದ್ದು 10 ಆದರೆ ನೀವು ನಿಮ್ಮ ದೇಹಕ್ಕೆ ಅಂಟಿಕೊಂಡಿದ್ರೆ ಸಿಕ್ಕಾಕ್ಕೊಂಡಿದ್ರೆ ನೀವು 1 ಕಡಿಮೆ, ಈಗ ಹಾಗೆ ಇರೋದು. ಮಧ್ಯೆ ಅಂತರ ಬಂದರೆ ದಿಢೀರನೆ ಅದನ್ನ ಸೀದಾ 10 ಏರಿಸಬಹುದು. ದೇಹ ಮನಸ್ಸನ್ನು ಬಳಸೋ ನಿಮ್ಮ ಸಾಮರ್ಥ್ಯ ಎಷ್ಟು ವರ್ಧಿಸುತ್ತೆ ಅಂದರೆ ಬೇರೆಯವರಿಗೆ ನೀವು ಸೂಪರ್ ಮನುಷ್ಯರಾಗಿ ಕಾಣ್ತೀರಿ. ಆದರೆ ನಾನು ಹೇಳ್ತಿದ್ದೀನಿ, ಇದು ಮನುಷ್ಯ ಸಹಜ, ಇದು ಸೂಪರ್ ಮನುಷ್ಯ ಆಗೋದರ ಬಗ್ಗೆ ಅಲ್ಲ, ಮನುಷ್ಯನಾಗಿರೋದೇ ಸೂಪರ್ ಅಂತ ಅರಿತುಕೊಳ್ಳೋದರ ಬಗ್ಗೆ. ಹೌದು, ಮನುಷ್ಯನಾಗಿರೋದು ಸರಳ ವಿಷಯ ಅಲ್ಲ.